ಇನ್ನು ಮುರುಘಾ ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಎಂಎಲ್ಸಿ ವಿಶ್ವನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಗದ್ಗುರು ಯಾರೂ ಇಲ್ಲ, ಜಾತಿ ಗುರುಗಳೇ ಇರೋದು. ಈಗ ಜಗದ್ಗುರುಗಳು ಯಾರೂ ಕೂಡ ಇಲ್ಲ, ಕೇವಲ ಜಾತಿ ಗುರುಗಳು ಮಾತ್ರ ಇದ್ದಾರೆ. ಜಾತಿ ಧರ್ಮ ದುಡ್ಡು ಯಾವುದೂ ಕೂಡ ದೊಡ್ಡದಲ್ಲ, ಜಾತಿ ಧರ್ಮಕ್ಕಿಂತ ಕಾನೂನು ದೊಡ್ಡದು. ಸಾಕ್ಷಿಗಳು ನಾಶವಾಗಿದೆ, ಮಕ್ಕಳಿಗೆ ನ್ಯಾಯ ಸಿಗಬೇಕು. ಏನು ವಿಳಂಬ ಧೋರಣೆ ಆಗ್ತಾ ಇದೆ, ಹೀಗಾಗಿ ಸಾಕ್ಷ್ಯಗಳು ನಾಶವಾಗಿವೆ, ಹೀಗಾಗಿ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಒಡನಾಡಿ ಸಂಸ್ಥೆ ಈಗ ಧ್ವನಿ ಎತ್ತಿದೆ, ಅವರಿಗೆ ಜನ ಬೆಂಬಲವನ್ನು ನೀಡಬೇಕು. ಮೈಸೂರಿನಲ್ಲಿ ಎಂಎಲ್ಸಿ ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಜಾತಿ ಹಣ ಬಲ ಇದು ನನ್ನನ್ನು ಕಾಪಾಡತಕ್ಕಂಥ ಹುಸಿ ನಂಬಿಕೆ ಇವ್ರ ಮೇಲೆಲ್ಲ ಇದೆ. ಅದಾಗಲ್ಲ, ಕಾನೂನು ದೊಡ್ಡದು, ಎಲ್ಲರಿಗಿಂತಲೂ ಕಾನೂನು ದೊಡ್ಡದು. ಜಾತಿ ದೊಡ್ಡದಾಗಲ್ಲ, ಧರ್ಮ ದೊಡ್ಡದಾಗಲ್ಲ, ದುಡ್ಡು ದೊಡ್ಡದಾಗಲ್ಲ, ಕಾನೂನು ಕೋರ್ಟು ಅದು ನಡೆಸತಕ್ಕಂಥ ಜಡ್ಜಿಗಳು. ನ್ಯಾಯ ಸಿಗಬೇಕು, ಇಡೀ ನಾಡು ನೋಡ್ತಾ ಇದೆ. ಆ ಮಕ್ಕಳಿಗೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಸಹಾಯ ಮಾಡಬೇಕು. ಇದು ಇದು ನಾಡು ನೋಡ್ತಾ ಇದೆ, ನಾಡು ಒಕ್ಕೋಲಿಂದ ಹೇಳ್ತಾ ಇದೆ. ಸೋಷಿಯಲ್ ಆಕ್ಟಿವಿಸ್ಟ್ಗೂ ಕೂಡ ನಮ್ದು ಬೆಂಬಲ ಕೊಡಬೇಕು ಸಮಾಜ. ಅದು ಸುಲಭ ಇಲ್ಲ. ಈಗ ಸೋಷಿಯಲ್ ಆಕ್ಟಿವಿಸ್ಟ್ ಜನನೇ ಇಲ್ಲ, ನಮಗೆ ಯಾಕೆ ಅಂತಾರೆ. ಅಂಥದ್ರಲ್ಲಿ ಒಡನಾಡಿ ಬಂದಿದೆ, ಅವ್ರು ಇಡೀ ನಾಡು ಬೆಂಬಲಿಸಬೇಕು. ಇವತ್ತು ಅವ್ರನ್ನ ಸರ್ಕಾರ ಬೆಂಬಲಿಸಬೇಕು, ಹೋಮ್ ಡಿಪಾರ್ಟ್ಮೆಂಟ್ ಬೆಂಬಲಿಸಬೇಕು ಅವ್ರನ್ನ. ಅದು ಬಿಟ್ಟು ಇನ್ನೇನೋ ಕತೆ ಹೇಳ್ಕೊಂಡು ತಿರುವುದಲ್ಲ. ಎಲ್ಲ ಜಗದ್ಗುರುಗಳು ಯಾರು ಇಲ್ಲ, ಜಾತಿ ಗುರುಗಳು ಇರೋದಿಲ್ಲ. ಸುಮ್ಮನೆ ಹೆಸರು ಜಗ ಸ್ವಾಮಿಗಳಿಗೇನು ಆಗೋಗಿಲ್ಲ, ಸ್ವಾಮಿಗಳಿಂದ ನಾಡಿ ಕಳಂಕ ಬಂದ್ಬಿಟ್ಟಿದೆ. ಇವತ್ತು ಸ್ವಾಮಿಗಳಿಗೇನಾಗಿದೆ, ಆರಾಮಿದ್ದಾರೆ. ಆಮೇಲೆ ನಮ್ಮಲ್ಲಿ ಜುಡಿಷಿಯಲ್ ಕಸ್ಟಡಿ, ಜುಡಿಷಿಯಲ್ ಕಸ್ಟಡಿಗೆ ಕಾವಿಲ್ ಹೋಗ್ತಾರಾ ಸ್ವಾಮಿಗಳು? ಇಸ್ ಇಟ್ ನಾಟ್ ದ ಲ್ಯಾಪ್ಸ್ ಅಂಡ್ ದ ಪಾರ್ಟ್ ಆಫ್ ದ ಪೊಲೀಸ್? ದ ಕೋರ್ಟ್ ಆರ್ಡರ್ಡ್ ಫಾರ್ ದ ಜುಡಿಷಿಯಲ್ ಕಸ್ಟಡಿ. ನೀವು ತಿರುಗಿ ಅದನ್ನೇ ಕಾವಿನಲ್ಲಿ ಕರ್ಕೊಂಡು ಹೋಗ್ತೀರ ಅವ್ರನ್ನ? ಎಲ್ಲಿದೆ ಆ ಥರ ಕಾನೂನು? ತಕ್ಷಣ ಬಟ್ಟೆ ಬದಲಾಯಿಸ್ತಾರೆ ಯಾರಾದ್ರು ಜುಡಿಷಿಯಲ್ ಕಸ್ಟಡಿ ತಗೊಂಬೇಕ್ರಿ? ಏನು ಇರಬಾರ್ದು, ಯಾಕೆಂದ್ರೆ ಏನಾದರೂ ಮಾಡ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ಮಾನ ಮರ್ಯಾದೆ ಅಂತ. ಬಟ್ ಇಲ್ಲಿ ಸ್ವಾಮಿಗಳನ್ನ ಕಾವಿಯಲ್ಲಿ ಕರ್ಕೊಂಡು ಹೋಗ್ತೀರ, ಜೈಲಲ್ಲಿ ಇಡ್ತೀರ, ಜುಡಿಷಿಯಲ್ ಕಸ್ಟಡಿಗೆ ರೆಫರ್ ಮಾಡಿ. ಕೋರ್ಟ್ ನಿಮ್ಮನ್ನು ಎಚ್ಚರ ಮಾಡೋದಕ್ಕೂ ಎಚ್ಚರ ಆಗಲಿಲ್ಲ ಪೊಲೀಸು. ಯಾರು ಮತ್ತೆ ಜನ ಬಂದು ಹೇಳೋಕ್ಕಾಗುತ್ತೆ ನಿಮಗೆ? ಚಿಚಿ ಚಿಚಿ, ಅದೆಲ್ಲ ಪೊಲೀಸ್ ಇದ್ದಾರೆ, ಇನ್ವೆಸ್ಟಿಗೇಟ್ ಮಾಡ್ತಾರೆ, ಕರೆಕ್ಟಾಗಿ ಮಾಡಬೇಕು. ಅದನ್ನು ಇಲ್ಲಿ ಯಾರ್ಯಾರಿಗೂ ಸಂಬಂಧ ಇಲ್ಲ, ಚಿಕ್ಕಪ್ಪ ಅಪ್ಪ ಗಿಪ್ಪ ಯಾರಿಗೂ ಸಂಬಂಧ ಇಲ್ಲ. ಇಲ್ಲಿ ಏನಿದ್ರು ಕೂಡ ಮಕ್ಕಳ ಹೇಳಿಕೆ ಅಷ್ಟೇ ಸಂಬಂಧ. ಅವ್ರ ಚಿಕ್ಕಪ್ಪ ಯಾರು ಇದಕ್ಕೆ ಯಾರು ಇಂಟರ್ವೆನ್ಷನ್ ಆಗೋಂಗೆ ಇಲ್ಲ ಇದರಲ್ಲಿ. ಮಕ್ಕಳು ಅವ್ರಿಗಾದಂಥ ಅನ್ಯಾಯ ಪೊಲೀಸ್ ಕೋರ್ಟ್ ಇಷ್ಟೇ, ಬೇರೆ ಯಾರು ಇದ್ರಲ್ಲಿ ಇಂಟರ್ವೆನ್ಷನ್ ಆಗಂಗಿಲ್ಲ. ಚಿಕ್ಕಪ್ಪ ಆದ್ರೆ ಬೇರೆ ವಿಚಾರನೋ, ಇಲ್ಲಿ ಯಾರು ಯಾರು ತಲೆ ಹಾಕೋಂಗಿಲ್ಲ ಇದ್ರು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಕೆ ಪುನೀತ್, ಯಾವುದೇ ರಾಜಕಾರಣಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಮಾತನಾಡ್ತಾ ಇರಲಿಲ್ಲ, ಅದರಲ್ಲೂ ಕೂಡ ಸಾಕ್ಷಿಗಳು ನಿರಂತರವಾಗಿ ವಿಳಂಬ ಆಗ್ತಾ ಇರೋದಕ್ಕಿದ್ದಕ್ಕೆ ನಾಶ ಆಗಿದೆ ಅನ್ನುವ ಬಗ್ಗೆಯೂ ಕೂಡ ಯಾರೂ ಮಾತನಾಡ್ತಾ ಇರಲಿಲ್ಲ. ಆದರೆ ಈಗ ಎಚ್ ವಿಶ್ವನಾಥ್ ಅವರು ಮಾತನಾಡಿದ್ದಾರೆ, ಒಡನಾಡಿ ಸಂಸ್ಥೆಯ ಪರವಾಗಿ ನಿಂತಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಅಂತ? ಸಂತೋಷ್, ಈಗ ಮುಖ್ಯವಾಗಿ ಈಗಾಗಲೇ ಏನು ಮುರುಘಶ್ರೀ ಅವರ ಒಂದು ಲೈಂಗಿಕ ದೌರ್ಜನ್ಯ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತಹ ಬೆಳವಣಿಗೆಗಳೇನಿದ್ವು ಅದರಲ್ಲಿ ಈಗಾಗಲೇ ಏನು ವಿದ್ಯಾರ್ಥಿನಿಗಳ ಒಂದು ಒಂದು ವಿಚಾರಣೆಯ ನಂತರ ಎಲ್ಲ ತನಿಖೆಗಳು ಖಾತ್ರಿ ಆಗ್ತಾ ಹೋಗ್ತಿದ್ದಂತೆ ಇದೀಗ ಮುರುಘಶ್ರೀಗಳನ್ನು ಕೂಡ ಬಂಧಿಸಲಾಗಿದೆ. ತದನಂತರ ಏನು ಆ ಒಂದು ಪ್ರಕರಣ ದಾಖಲಾಗ್ತಿದ್ದಂತೆ ಯಾವುದೇ ರಾಜಕೀಯ ನಾಯಕರುಗಳು ಕೂಡ ಅದರ ಬಗ್ಗೆ ಮಾತನಾಡುವಂತ ಪ್ರಯತ್ನವನ್ನು ಮಾಡಲಿಲ್ಲ. ಜೊತೆಗೆ ಉಳಿದಂತಹ ಮಠಮಾನ್ಯರು ಏನಿದ್ದಾರೆ ಇವರೆಲ್ಲರೂ ಕೂಡ ಬಾಯಿಗೆ ಬೀಗ ಹಾಕಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಆ ನೊಂದಂತಹ ಹೆಣ್ಣು ಮಕ್ಕಳ ಒಂದು ಕಷ್ಟಕ್ಕೆ ನಿಂತದ್ದು ಒಡನಾಡಿ ಸೇವಾ ಸಂಸ್ಥೆ. ಹೀಗಾಗಿ ಒಡನಾಡಿ ಸೇವಾ ಸಂಸ್ಥೆಗೆ ಈಗ ಬೆದರಿಕೆ ಕರೆಗಳು ಕೂಡ ಬರ್ತಾ ಇದ್ದಾವೆ. ಅವರೆಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಆದ್ರೆ ಇದುವರೆಗೂ ಕೂಡ ಆ ತರದ ಕೆಲಸಗಳನ್ನ ಇನ್ನೂ ಕೂಡ ಮಾಡ್ತಾ ಇಲ್ಲ. ಓಕೆ, ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.